ಒಳ್ಳೆಯದಾಗಿ ರಘು ಪಲ್ಯ ಇಡೀ ಟೀಮ್ಗೆ ನಾನು ಶುಭಾಶಯ ತಿಳಿಸ್ತೀನಿ. ಯಾಕಂದ್ರೆ ಟ್ರೇಲರ್ ನೋಡಿದಾಗ ಅಷ್ಟೊಂದು ಖುಷಿ ಆಯ್ತು. ಬಟ್ ಮೊನ್ನೆ ಒಂದ್ಸಲ ನಾನು ತೋರಿಸಿದಾಗ ನಾನು ಅದೇ ಹೇಳಿದೆ, ತಗರು ಪಲ್ಯ ಅಂತ ಇಟ್ಟಿದ್ದೀರಾ, ತಗರು ಕೋಟಿ ಕಲಿಜಿ ಗಿಲಿಜಿ ಅನ್ನೋ ಹೇಳ್ಬೇಕಂತಾನೆ ಅಂತ. ಬಟ್ ಆಮೇಲೆ ಟ್ರೇಲರ್ ನೋಡಿದ್ಮೇಲೆ ಗೊತ್ತಾಗಿದೆ, ಆಕ್ಚುಲಿ ಅದು ಕುಯ್ಯಕ್ಕೆ ಆಗಲ್ಲ, ಆಮೇಲೆ ಏನೋ ವೆಜ್ ಮಾಡಿ ತಿಳಿಸಿದ್ದಾಯ್ತು ಅಂತ. ಸೊ ಇದಕ್ಕೆ ಇನ್ನೊಂದು ಹೇಳ್ಬೇಕು, ಈಗ ಬರ್ತಾ ನೋಡ್ಕೊಂಡು ಸರಸ್ಕಾರ ಅವರಿಸ್ರು, ಸರಸ್ಕಾರ ಸುಲ್ತಾನ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ಅಷ್ಟು ನೀರಾದ್ರೂ ತಲೆ ಪಡಗ್ಲಿಲ್ಲ ಅಂತಂದ್ರೆ ಇನ್ ಯಾವ ಗಟ್ಟಿ ತಲೆ ಇರ್ಬೇಕು ಅದ್ರದ್ದು ಅಂತ ಗೊತ್ತಾಗುತ್ತೆ. ಸೊ ಒಳ್ಳೆ ಚೆನ್ನಾಗಿ ಸಾಕಿದ್ರೆ ಸರ್, ಆಲ್ ದಿ ಬೆಸ್ಟ್. ಹಾಗೇನೆ ಅಮೃತ ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್. ನಮ್ದು ಚಿಕ್ಕ ಇಂಡಸ್ಟ್ರಿ, ಶೊಕ್ ಇಂಡಸ್ಟ್ರಿ, ಹಾಗೇನೆ ನೀಟ್ ಇಂಡಸ್ಟ್ರಿ. ಆದ್ರಿಂದ ನಮಗೆ ಆತ್ಮೀಯ ಸ್ವಾಗತ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ಈಗ ಜನಗಳಿಗೆ ಕೇಳ್ಕೋಬೇಕು, ನಮ್ ಸೊಗಡಿಲ್ಲ ಅಂತಾರೆ ಆ ಸಿನಿಮಾ ನೋಡೋದ. ಇನ್ನೇನೋ ಇರ್ತದೆ ಅದಿಲ್ಲ, ಎಲ್ಲಾ ಸೇರಿದ ಸಿನಿಮಾ ಇದೆ, ಟ್ರೇಲರ್ ಅಲ್ಲೇ ನೋಡ್ಬೋದು ಅಕ್ಕಿ ಆ ಸಿನಿಮಾ ಏನು ಅಂತ. ನಾನು ಅದೇ ಈಗ ನಾಗಭೂಷಣ ಅವ್ರಿಗೆ ಹೇಳ್ತಾ ಇದ್ದೆ, ಮಳವಳ್ಳಿ ಭಾಷೆ ಅಲ್ವಾ ಇದು ಅಂತ. ಆದ್ರೆ ಒಂದು ಪದ ಬಿಟ್ಬಿಟ್ರಲ್ಲ ಸ್ವಾಮಿ ಅಂತಂದೆ. ಬಟ್ ಅದ್ ನಾನು ಹೇಳಕ್ಕಾಗಲ್ಲ, ಸಿನ್ಸರ್ ಆಗ್ಬಿಡುತ್ತೆ. ಆದ್ರೂ ಕೂಡ ಪದ ಹಾಕ್ಬೇಕು, ಅಕ್ಕಿ ಯೂಶಲಿ ಎಲ್ಲ ಮಳವಳ್ಳಿ ತುಂಬಾ ಜನ ಯೂಸ್ ಮಾಡೋ ಅಂತ ಪದ. ಸೊ ಆತರ ಸೊ ಪ್ರತಿ ಒಂದು ಸೀನು ಈಗ ಏನ್ ನೋಡಿದೀವಿ, ನಗದು ಕಷ್ಟು ಇದೆ. ಸೊ ಈ ಸಿನಿಮಾ ಚೆನ್ನಾಗಾಗ್ಲಿ, ಯಾಕಂದ್ರೆ ಸುಮಾರು ಜನ ಕೇಳ್ತಾರೆ ಹೀರೋಗಳು ಏನ್ ಮಾಡ್ತಾ ಇದಾರೆ ಅಂತಂದ್ಬಿಟ್ಟು. ಇವತ್ತು ಎದೆ ಮುಟ್ಕೊಂಡು ಕೆಲವರು ಹೇಳ್ತಾರೆ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಕಣಕ ಅಂತೇಳಿ. ಸೊ ಆ ಥರದಲ್ಲಿ ರಾಜಿರ್ತಾರೆ. ಧನಂಜಯ್ಗೆ ನಾನು ತುಂಬಾ ಹೇಳೋದಿಷ್ಟೇನೆ, ಇದು ಮೂರನೇ ಸಿನಿಮಾ. ಆತ ತುಂಬಾ ಕಷ್ಟಪಟ್ಟು ಇಲ್ಲಿ ಬಂದಿರೋದು, ಯಾಕಂದ್ರೆ ಅದು ತುಂಬಾ ಚೆನ್ನಾಗಿದೆ. ನಾನು ಮೊನ್ನೆ ಅದನ್ನ ಹೇಳ್ತಾ ಇದ್ದೆ, ಏ ಎಷ್ಟು ಚೆನ್ನಾಗಿ ಹೇಳಿದೆ ಚಿ ನಾನಿನದು, ಯಾಕೆ ಬಡವ್ರ ಮಕ್ಕಳು ದೊಡ್ಡವರಾಗ್ಬಾರ್ದು ಅಂತ. ಖಂಡಿತ ಬಡವ್ರ ಮಕ್ಕಳು ದೊಡ್ಡವರಾಗ್ಲೇಬೇಕು. ಆದ್ರೆ ಆದ್ರೆ ಅದರಲ್ಲಿ ಎರಡು ನಾ ತರ ಹೇಳ್ತೀನಿ. ಇವತ್ತು ಡಾಲಿ ಸಿನಿಮಾ ತುಂಬಾ ಎತ್ತರಕ್ಕೆ ಬೆಳೀಲಿ, ತುಂಬಾ ಚೆನ್ನಾಗಾಗ್ಲಿ, ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಆಗ್ಲಿ ಅಂತ ಹೇಳ್ತೀನಿ. ಆದ್ರೆ ಎರಡಿದೆ, ಈ ಹಠದಿಂದ ಬೆಳೆಯೋದೊಂದಿದೆ, ಹಾಗೆ ಚಲದಿಂದ ಬೆಳೆಯೋದೊಂದಿದೆ. ಹಠದಿಂದ ಬೆಳೆದಾಗ ಗೊತ್ತಾಗುತ್ತೆ ಜನಗಳಿಗೆ, ಇವನ್ನ ಆಟ ಮಾಡ್ಕೊಂಡು ಬೆಳೀತಾರೆ ಅಂತ. ಯಾವತ್ತು ಛಲ ಇರುತ್ತೆ ಅವತ್ತು ಈ ಮೂರು ಸಿನಿಮಾ ಮಾಡಕ್ಕೆ ಸಾಧ್ಯ ಆಗುತ್ತೆ. ಆ ತರ ಬೆಳಿಗ್ಗೆ ಕಾಣಿಸ್ತೀವಿ ಪ್ರತಿ ಒಬ್ಬರಿಗೂ ಕೂಡ ಈ ಸಿನಿಮಾದಲ್ಲಿ. ನಾ ಭೂಷಣ್ ಅವ್ರಿಗೆ ಅವ್ರ ಮನೆ ನಮ್ಗೆ ಡಾಲಿ ಹತ್ರ ಹೇಳ್ಕೊಳ್ತೀವಿ, ಅವ್ರ ಇಕ್ಕಡ ಸಿನಿಮಾ ಸುಮಾರು ಸರಿ ನೋಡಿದ್ದೀನಿ ಸರ್. ನಾನು ಅದು ಥ್ಯಾಂಕ್ಸ್ ಸರ್, ನಾನು ಯಾಕಂದ್ರೆ ಅವ್ರ ಸ್ಟೈಲೇ ಚೆನ್ನಾಗಿದೆ. ಆದ್ರಿಂದ ಇದು ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.